ನಾನು ಪೌರಾಳಿತ ಸಚಿವ ಈಶ್ವರ್ ಖಂಡ್ರೆ ಮಾತನಾಡುತ್ತಿದ್ದೇನೆ. ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 277 ಸ್ಥಳೀಯ ಸಂಸ್ಥೆಗಳಿದ್ದಾವೆ. ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು 10 ಮಹಾನಗರ ಪಾಲಿಕೆಗಳು ಹೊರತುಪಡಿಸಿ 266 ಸ್ಥಳೀಯ ಸಂಸ್ಥೆಗಳು ಪೌರಾಡಳಿತ ಇಲಾಖೆ ವ್ಯಾಪ್ತಿಯಲ್ಲಿ ಬರುತ್ತವೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಸಹಭಾಗಿತ್ವದಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಮೃತ್ ಯೋಜನೆಯನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಇಡೀ ದೇಶದಲ್ಲಿ ನಮ್ಮ ರಾಜ್ಯ ಇದರ ಅನುಷ್ಠಾನದಲ್ಲಿ ಎಲ್ಲಕ್ಕಿಂತ ಮುಂಚೂಣಿಯಲ್ಲಿದೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಪೌರಾಡಳಿತ ಇಲಾಖೆ ವತಿಯಿಂದ ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ವಿದೇಶಿ ಪ್ರವಾಸ ಯೋಜನೆಯನ್ನು ನಾವು ಜಾರಿಗೆ ತಂದು ಸುಮಾರು 1,000 ಪೌರ ಕಾರ್ಮಿಕರಿಗೆ ವಿದೇಶಕ್ಕೆ ಅಧ್ಯಯನಕ್ಕಾಗಿ ಕಳಿಸಿಕೊಡುವಂತ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ. ಈ ಯೋಜನೆಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಪೌರ ಕಾರ್ಮಿಕರು ಸಿಂಗಾಪುರ್ ಅಥವಾ ಬೇರೆ ವಿದೇಶಕ್ಕೆ ಪ್ರಯಾಣ ಮಾಡಿ ಅಲ್ಲಿ ಹೋಗಿ ಅಧ್ಯಯನ ಮಾಡಿ ಅಲ್ಲಿರುವಂತ ಏನೊಂದು ವ್ಯವಸ್ಥೆ ಇದೆ, ನೈರ್ಮಲ್ಯ ಕಾಪಾಡಿಕೊಂಡು ಹೋಗುವಂತದ್ದು, ಸ್ವಚ್ಛತೆ, ಘನತ್ಯಾಜ್ಯ, ಮಲತ್ಯಾಜ್ಯ ನಿರ್ವಹಣೆ ಮಾಡುವಂತದ್ದು, ಎಲ್ಲಾ ಆಧುನಿಕ ಉಪಕರಣಗಳನ್ನು ಬಳಸಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಉತ್ತಮ ರೀತಿಯಲ್ಲಿ ಒಂದು ನೈರ್ಮಲ್ಯ ಕಾಪಾಡಿಕೊಂಡು ಹೋಗುವಂತ ಒಂದು ನಿಟ್ಟಿನಲ್ಲಿ ಈ ವಿದೇಶ ಪ್ರವಾಸ ಯೋಜನೆ ಜಾರಿಗೆ ತಂದಿದ್ದೇವೆ. ಪೌರ ಕಾರ್ಮಿಕರಿಗಾಗಿ ವಿಶಿಷ್ಟವಾದಂತಹ ಒಂದು ಗೃಹಭಾಗ್ಯ ಯೋಜನೆ ನಾವು ಜಾರಿಗೆ ತಂದಿದ್ದೇವೆ. ನಮ್ಮ ರಾಜ್ಯದಲ್ಲಿ ಏನು ಖಾಯಂಆಗಿ ಪೌರ ಕಾರ್ಮಿಕರು ಸೇವೆ ಮಾಡ್ತಾ ಇದ್ದಾರೆ ಅಂತವರಿಗೆ ರಾಜ್ಯ ಸರ್ಕಾರದ 6 ಲಕ್ಷ ಮತ್ತು ಕೇಂದ್ರದ 1.5 ಲಕ್ಷ 7.5 ಲಕ್ಷ ರೂಪಾಯಿ ಸಹಾಯಧನ ಕೊಟ್ಟು ಅವರಿಗೆ ಶಾಶ್ವತವಾದಂತಹ ಖಾಯಂಆದಂತಹ ಒಂದು ಮನೆ ನಿರ್ಮಾಣ ಮಾಡಿಕೊಡುವಂತಹ ಒಂದು ಯೋಜನೆ ಈಗಾಗಲೇ ಜಾರಿಗೆ ತಂದು ಇದರ ಸುಮಾರು 1,000 ಪೌರ ಕಾರ್ಮಿಕರು ಇದರ ಫಲವನ್ನು ತೆಗೆದುಕೊಂಡಿದ್ದಾರೆ. ಬಾಕಿ ಇರುವಂತಹ ಎಲ್ಲಾ ಪೌರ ಕಾರ್ಮಿಕರು ಈ ಒಂದು ಯೋಜನೆಯ ಲಾಭ ಪಡಿಬೇಕು ಅಂತ ಹೇಳಿ ಈ ಒಂದು ಮಾಧ್ಯಮದ ಮುಖಾಂತರ ವಿನಂತಿ ಮಾಡುತ್ತೇನೆ. ಯೋಜನಾಬದ್ಧವಾಗಿ ನಗರಗಳನ್ನು ಅಭಿವೃದ್ಧಿ ಮಾಡುವುದು ಮತ್ತು ಎಲ್ಲಾ ಸಾರ್ವಜನಿಕರಿಗೆ ನಗರಾಭಿವೃದ್ಧಿ ವತಿಯಿಂದ ಪೌರಾಡಳಿತ ಇಲಾಖೆ ವತಿಯಿಂದ ಏನು ಅವರಿಗೆ ಅವರ ಸಮಸ್ಯೆಗಳನ್ನು ಅವರ ಬೇಡಿಕೆಗಳೇನಿದ್ದಾವೆ ಅವ್ರಿಗೆ ಹೆಚ್ಚಿನ ಒಂದು ಒಳ್ಳೆ ರೀತಿಯಿಂದ ಇವತ್ತು ರಿಯಲ್ ಟೈಮ್ ಬೇಸಿಸ್ ನಲ್ಲಿ ಅವರಿಗೆ ಸೇವೆ ಕೊಡುವಂತದಕ್ಕೆ 10 ಹಲವಾರು ಬದಲಾವಣೆಗಳನ್ನು ಪರಿವರ್ತನೆಯನ್ನು ನಾವು ತಂದಿದ್ದೇವೆ. ನಾನು ರಾಜ್ಯದ ಮಹಾಜನತೆಗೆ ಇವೆಲ್ಲವನ್ನು ತಾವು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಹೇಳಿ ವಿನಂತಿ ಮಾಡುತ್ತೇನೆ.